ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 13 ಪೇಜ್ ನಂಬರ್ 169. ಇಸ್ರೇಲ್ ಅನ್ನು ಹೊರತುಪಡಿಸಿ ಇತರ ಎಲ್ಲ ರಾಜ್ಯಗಳು ಧರ್ಮಗ್ರಂಥಾನುಸಾರವಾಗಿ ಅನ್ಯ ಜನಾಂಗದವರು ಅಥವಾ ಅನ್ಯ ಧರ್ಮೀಯರು ಇಹಲೋಕಾಧಿಪತಿಯಾದ ಸೈತಾನನ ಅಧೀನದಲ್ಲಿರುವ ಈ ಲೋಕದ ರಾಜ್ಯಗಳೆಂದು ಕರೆಯಲಾಗುತ್ತದೆ. ಚಿತ್ಕಿಯನ ಕಾಲದಲ್ಲಿ ತೆಗೆಯಲ್ಪಟ್ಟ ದೇವರ ರಾಜ್ಯವು ದೇವರು ಅನುಮೋದಿಸಬಹುದಾದ ಯಾವುದೇ ಸರ್ಕಾರಗಳಿಲ್ಲದೆ ಅಥವಾ ಆತನು ವಿಶೇಷವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದ ನಿಯಮ ಮತ್ತು ವ್ಯವಹಾರಗಳಿಲ್ಲದೆ ಲೋಕವನ್ನು ಬಿಟ್ಟು ಹೋಯಿತು. ಅನ್ಯ ಜನರ ರಾಜ್ಯಗಳನ್ನು ದೇವರು ಪರೋಕ್ಷವಾಗಿ ಗುರುತಿಸುವವನಾಗಿ ಆತನ ತೀರ್ಪನ್ನು ಸರ್ವಜನಿಗೆ ಪ್ರಕಟಿಸುತ್ತಾನೆ. ಲೂಕ 21:24. ಆ ರಾಜರುಗಳು ಆಳ್ವಿಕೆಯ ಮಧ್ಯಕಾಲದಲ್ಲಿ ಯೆರೂಸಲೇಮಿನ ಮತ್ತು ಲೋಕದ ನಿಯಂತ್ರಣವನ್ನು ಅನ್ಯ ಜನರ ಸರ್ಕಾರಗಳು ಕಾರ್ಯಗತಗೊಳಿಸಬೇಕೆಂದು ಹೇಳುತ್ತಾನೆ. ಈ ಮಧ್ಯಕಾಲ ಅಥವಾ ದೇವರ ರಾಜದಂಡವನ್ನು ತೆಗೆದುಬಿಡುವ ಮತ್ತು ಕ್ರಿಸ್ತನು ಹೆಚ್ಚಾದ ಅಧಿಕಾರ ಮತ್ತು ಮಹಿಮೆಯೊಡನೆ ಆಳುವ ಹಾಗೂ ಪುನರ್ಸ್ಥಾಪಿಸುವ ನಡುವೆ ಬರುವ ಕಾಲಾವಧಿಯನ್ನು ದೇವರ ವಾಕ್ಯದಲ್ಲಿ ಅನ್ಯ ಜನರ ಕಾಲವೆಂದು ಕರೆಯಲಾಗಿದೆ. ಈ ಲೋಕದ ರಾಜ್ಯಗಳು ಆಳುವ ಅನುಮತಿ ಪಡೆದಿರುವ ಈ ಸಮಯಗಳು ಅಥವಾ ವರ್ಷಗಳು ಗೊತ್ತು ಮಾಡಿಸಲಾಗಿವೆ ಮತ್ತು ಮಿತಿಯುಳ್ಳದ್ದಾಗಿವೆ, ಮತ್ತು ದೇವರ ರಾಜ್ಯವು ಮೆಸ್ಸಿಯನ ಅಧೀನದಲ್ಲಿ ಪುನರ್ಸ್ಥಾಪಿತವಾಗುವ ಕಾಲವು ಸಹ ಸಮನಾಗಿ ನಿಗದಿಪಡಿಸಲಾಗಿದ್ದು ಪರಿಶುದ್ಧ ಗ್ರಂಥಗಳಲ್ಲಿ ಗುರುತಿಸಲಾಗಿದೆ. ಈ ಅನ್ಯರ ರಾಜ್ಯಗಳು ಕೆಟ್ಟವುಗಳಾಗಿದ್ದರೂ ಅವುಗಳು ದೇವರ ವಿವೇಕಯುತ ಉದ್ದೇಶಕ್ಕಾಗಿ ಅನುಮತಿಸಿ ಅಭಿಷೇಕಿಸಲಾಗಿದೆ. ರೋಮಾಪುರದವರಿಗೆ 13:1. ಅವರುಗಳ ಅಪರಿಪೂರ್ಣತೆ ಮತ್ತು ದುರಾಡಳಿತವು ಹೆಚ್ಚುತ್ತಿರುವ ಪಾಪದ ಸಾಮಾನ್ಯ ಪಾಠದ ಭಾಗವಾಗಿದೆ. ಮತ್ತು ಪತನದ ಹೊಂದಿದ ಮಾನವನು ತನ್ನನ್ನು ತಾನು ಆಳಲಾಗದವನು ತನ್ನ ಸ್ವಯಂ ತೃಪ್ತಿಗೆ ತಕ್ಕಂತೆಯೂ ಅಸಮರ್ಥನೆಯೆಂದು ಸಾಬೀತುಪಡಿಸುತ್ತದೆ. ದೇವರು ಮುಖ್ಯವಾಗಿ ಅವರು ಅವುಗಳನ್ನು ಕೈಗೊಳ್ಳಲು ಶಕ್ತವಾಗಿರುವ ಸ್ವಯಂ ಉದ್ದೇಶಗಳಿಗಾಗಿ ಅನುಮತಿಸುತ್ತಾನೆ, ಆದರೆ ಅವರು ಆತನ ಯೋಜನೆಗಳಿಗೆ ಅಡ್ಡಪಡಿಸುವಾಗ ತಳ್ಳಿಹಾಕುತ್ತಾನೆ. ಕಟ್ಟಕಡೆಗೆ ಎಲ್ಲವೂ ಒಳ್ಳೆಯದಕ್ಕಾಗಿ ಕೆಲಸ ಮಾಡಬೇಕೆಂದು ಆತನು ಉದ್ದೇಶಿಸುತ್ತಾನೆ. ಕಡೆಯಲ್ಲಿ ಮನುಷ್ಯರ ಕೋಪವು ತನ್ನ ಘನಕ್ಕೆ ಸಾಧಕವಾಗಬೇಕು. ಕೀರ್ತನೆ 76:10 ಎಂದು ಆತನು ಬಯಸುತ್ತಾನೆ. ಉಳಿದವುಗಳು ಯಾವುದೇ ಒಳ್ಳೆ ಕಾರ್ಯವನ್ನು ಮಾಡುವುದಿಲ್ಲ, ಯಾವುದೇ ಉದ್ದೇಶವನ್ನು ನೆರವೇರಿಸುವುದಿಲ್ಲ, ಯಾವುದೇ ಪಾಠವನ್ನು ಕಲಿಸುವುದಿಲ್ಲ. ಆತನು ಅವುಗಳನ್ನು ನಿಗ್ರಹಿಸುತ್ತಾನೆ. ಮಾನವನು ಒಂದು ಪರಿಪೂರ್ಣವಾದ ಸರ್ಕಾರವನ್ನು ಸ್ಥಾಪಿಸಲಾಗದ ಅಸಮರ್ಪಕತೆಯು ಆತನು ಪತನಗೊಂಡ ನೀತಿಭ್ರಷ್ಟ ಸ್ಥಿತಿಯಲ್ಲಿನ ಆತನ ಸ್ವಯಂ ಬಲಹೀನತೆಗಳಿಗೆ ಕಾರಣವಾಗಿದೆ. ಈ ಬಲಹೀನತೆಗಳು ತಮ್ಮಷ್ಟಕ್ಕೆ ಒಳ್ಳೆಯ ಸರ್ಕಾರವನ್ನು ರಚಿಸುವ ಮಾನವ ಪ್ರಯತ್ನಗಳನ್ನು ನಿಷ್ಫಲಗೊಳಿಸುತ್ತವೆ. ಇದರ ಪ್ರಯೋಜನವನ್ನು ಸೈತಾನನು ಬಳಸಿಕೊಳ್ಳುತ್ತಾನೆ. ಆತನೇ ಮೊದಲಿಗೆ ಮಾನವನನ್ನು ಸರ್ವೋಚ್ಚ ಆಡಳಿತಗಾರನಿಗೆ ನಿಷ್ಠೆ ತೋರಿಸಿರುವಂತೆ ಪ್ರಲೋಭಿದಾತನು ಸೈತಾನನು ಮಾನವರ ಬಲಹೀನತೆಯ ಸಂಪೂರ್ಣ ಪ್ರಯೋಜನಗಳನ್ನು ನಿರಂತರವಾಗಿ ತೆಗೆದುಕೊಳ್ಳುತ್ತಾನೆ. ಕೆಟ್ಟವುಗಳನ್ನು ಒಳ್ಳೆಯವುಗಳನ್ನಾಗಿಯೂ ಒಳ್ಳೆಯವುಗಳನ್ನು ಕೆಟ್ಟವುಗಳನ್ನಾಗಿಯೂ ಕಾಣಿಸುವಂತೆ ಮಾಡುತ್ತಾನೆ. ಮತ್ತು ಆತನು ದೇವರ ಗುಣಲಕ್ಷಣಗಳನ್ನು ಯೋಜನೆಗಳನ್ನು ತಪ್ಪಾಗಿ ನಿರೂಪಿಸುತ್ತಾನೆ ಮತ್ತು ಮಾನವರನ್ನು ಸತ್ಯಕ್ಕೆ ಕುರುಡರನ್ನಾಗಿ ಮಾಡುತ್ತಾನೆ. ಈ ರೀತಿಯಾಗಿ ಆತನು ಅವಿಧಿಯ ಮಕ್ಕಳ ಹೃದಯದಲ್ಲಿ ತನ್ನ ಕಾರ್ಯವನ್ನು ನೆರವೇರಿಸುತ್ತಾನೆ. ಎಫೆಸದವರಿಗೆ 2:2 ಮತ್ತು ಅವರನ್ನು ತನ್ನ ಚಿತ್ತಾನುಸಾರ ಸೆರೆಯಲ್ಲಿರಿಸಿಕೊಂಡು ನಮ್ಮ ಕರ್ತನು ಮತ್ತು ಅಪೋಸ್ತಲರು ಕರೆಯುವಂತೆ ತನ್ನನ್ನು ತಾನೇ ಈ ಲೋಕಾಧಿಪತಿಯನ್ನಾಗಿ ಮಾಡಿಕೊಂಡಿದ್ದಾನೆ. 14:30. ಆತನು ಯುಕ್ತವಾಗಿ ಈ ಲೋಕಾಧಿಪತಿಯಲ್ಲ, ಆದರೆ ವಂಚನೆ ಮತ್ತು ಕಪಟದ ಮೂಲಕ ಪತನಗೊಂಡ ಮನುಷ್ಯನನ್ನು ನಿಯಂತ್ರಿಸುವುದರ ಮೂಲಕ ಆ ಸ್ಥಾನವನ್ನು ಕಸಿದುಕೊಂಡಿದ್ದಾನೆ. ಆತನು ಈ ರೀತಿಯಾಗಿ ದರೋಡೆಗಾರನಾಗಿರುವುದರಿಂದ ಆತನನ್ನು ಕ್ಷಿಪ್ರವಾಗಿ ಪದಚ್ಯುತಗೊಳಿಸಲಾಗುವುದು. ಆತನಿಗೆ ಈ ಲೋಕದ ಅರಸನೆಂಬ ನಿಜವಾದ ಪದವಿ ಇರುತ್ತದಾದರೆ ಆತನೊಂದಿಗೆ ಆ ರೀತಿಯಾಗಿ ವ್ಯವಹರಿಸಲಾಗುತ್ತಿದ್ದಿಲ್ಲ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.